ಹಲೋ ಸರ್ ನಮಸ್ತೆ ಹೇಳಿ. ಸರ್ ಇದರಲ್ಲಿ ಮೀಡಿಯಾ ಟಿವಿ ನೋಡಿದೆ ಒಂದು ಇದರಲ್ಲಿ ಅಡ್ವರ್ಟೈಸ್ಮೆಂಟ್ ನಿಮ್ಮದು ಅದರಲ್ಲಿ ಮೀನಮ್ದು ಬಗ್ಗೆ ವೀರಪ್ಪನ ಹೊತ್ತಾತಮರ ಬಗ್ಗೆ ತುಂಬಾ ಚೆನ್ನಾಗಿ ಬರೆದಿದೆ ಸರ್ ತುಂಬಾ ಥ್ಯಾಂಕ್ಸ್ ಥ್ಯಾಂಕ್ ಯು ಸರ್. ನಾನು ಕೂಡ ವೀರಪ್ಪನ ಜೊತೆ ಕೆಲಸ ಮಾಡಿದ್ದೆ ಆ ಇನ್ಸಿಡೆಂಟ್ಲಿ ನಾನು ಕೂಡ ಅಲ್ಲಿದ್ದೆ ಸರ್ ಅವ್ರ ನಮ್ಮ ಸಬಾರ್ಡಿನೇಟ್ ಕಾಳಪ್ಪ ಅನ್ನೋರು ಓ ಹೌದಾ, ಓಕೆ ಸರ್ ಓಕೆ. ಈಗ ಯಾರು ವಾಟ್ಸಪ್ ಅಲ್ಲಿ ಕಳಿಸ್ಕೊಟ್ರು ನೋಡಿದೆ ತುಂಬಾ ಚೆನ್ನಾಗಿ ಬರ್ತಿದ್ದೀರ ಸರ್ ತುಂಬಾ ಥ್ಯಾಂಕ್ ಯು, ಚೆನ್ನಾಗಿ ಇಂಪ್ರೂವ್ ಮಾಡಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಸರ್ ನೀವೇನು ಸರ್ ಪಿ ಸಿ ಆಗಿ ವರ್ಕ್ ಮಾಡ್ತಾ ಇದ್ರಿ ಅಲ್ಲಿ? ಸರ್ ನಾನು ಕೆಎಸ್ಆರ್ಪಿಲಿ ಹೆಡ್ ಕಾನ್ಸ್ಟೇಬಲ್ಗೆ ವರ್ಕ್ ಮಾಡ್ತಿದ್ದೆ ನಾನು ಮಗಸತ್ ಮೇಲೆ 33 ವರ್ಷ ಸರ್ವಿಸ್ ಮಾಡಿ 2009 ವಾಲಂಟರಿ ತಗೊಂಡ್ಬಿಟ್ಟೆ ಸರ್ ನಾನು ವಿ ಆರ್ ಎಸ್ ತಗೊಂಡ್ರ? ಹೌದು ಸರ್ 33 ವರ್ಷ ಸರ್ವಿಸ್ ಮಾಡಿದ್ದೆ ಅದರಲ್ಲಿ 7 ವರ್ಷ ವೀರಪ್ಪನ ಬಿಟ್ಟು ಎಸ್ಟೇಪ್ ಎಲ್ಲ ಮಾಡಿದ್ದೆ ನಾನು ಮಾದೇಶ್ವರ ಬೆಟ್ಟದಲ್ಲಿ ಮಾದೇಶ್ವರಂ ಬೆಟ್ಟ. ಹೌದು ಸರ್ ಮಾದೇಶ್ವರ ಬೆಟ್ಟ ಗೋಪಿನಾಡು ಗೋಪಿನಾಥ್ ಪಾಲಾರು ದಿಂಬಮ್ಮ ಮೇಣ್ಯ ಆಲ್ರೌಂಡ್ ತಮಿಳ್ನಾಡು ಫುಲ್ ಸರ್ ನಾನು 7 ವರ್ಷ ಮಾಡಿದೆ ಸರ್ ನಾನು ಅಲ್ಲಿ ಸರಿ ಸರಿ ಆ ಸರಿ. ಇನ್ಸಿಡೆಂಟ್ ಆಗುವಾಗ ನಾನು ರಾಮಪುರದಲ್ಲಿ ಇದ್ದೆ ನಮ್ಮ ಜೊತೆಲ್ಲಿ ಇದ್ದೆ ಆಗ್ತಾನೆ ಅವ್ರು ಜಸ್ಟ್ ನಮ್ಮ ಜೊತೆ ನಮ್ಮಿಂದಲೇ ಹೋದ್ರು ನಮ್ಮ ಜೊತೆಲೇ ಇದ್ಕೊಂಡ್ರು ಒಂದು 8-10 ಜನ ಬನ್ನಿ ಅಂತಂದ್ರು ನಾವು ಊಟ ಮಾಡಿ ಕೂತ್ಕೊಂಡಿದ್ದೆ ಮಧ್ಯಾಹ್ನ 1 ಗಂಟೆಯಲ್ಲಿ ಊಟ ಮಾಡ್ತಾ ಇದ್ದೆ ನಾನ್ ವೆಜ್ ಮಾಡಿದ್ದೆ ಸಂಡೆ ಅವತ್ತು ಮಾರನೇ ದಿವಸ ಆಗಸ್ಟ್ ತಿಂತಿತ್ತು ಆಗ ಅವರು ಒಂದ್ 8 ಜನ ರೆಡಿಯಾಗಿ ಬನ್ನಿ ಅಂದ್ರು ಈ ಬೇಗ ಊಟ ಮಾಡಿದವ್ರು ಏನ್ ಮಾಡಿದ್ರು ಹಾಗಾಗಿ ಹೋದ್ರು ನಾವು ಪಂಚೆಲ್ಲಿ ಹೋದ ಪಂಚೆ ಬೇಡ ಪ್ಯಾಂಟ್ ಹಾಕೊಂಡ್ ಬನ್ನಿ ಪಂಚಲ್ ಬೇಡ ಅಂತ ಹೇಳಿ ಕೊಡ್ಬೇಕು ಇವ್ರು ಯಾರು ನಮ್ಗೆ ಇನ್ಸಿಡೆಂಟ್ ಗೊತ್ತಿರ್ಲಿಲ್ಲ ಏನ್ ವಿಷಯ ಅಂತ ಗೊತ್ತಿರ್ಲಿಲ್ಲ ಅದು ಮೇಲಧಿಕಾರಿ ಬಿಟ್ರೆ ಬೇರೆ ಯಾರಿಗೂ ಅದ್ರ ಮಾಹಿತಿನೇ ಇರ್ಲಿಲ್ಲ ಸರ್ ಅವ್ರೇನಾದ್ರೂ ನಮ್ಗೆ ಈ ತರ ಇದೆ ಇಂಟಿಮೇಶನ್ ಇದೆ ಅಂತ ತಂದಿದ್ರೆ ನಾವು ಹುಷಾರಾಗಿ ನಮ್ಮವರು ಹುಷಾರಾಗಿ ಹೋಗ್ತಾ ಇದ್ರು ಓ ಗೊತ್ತಿರ್ಲಿಲ್ವಾ ಅದು? ಸರ್ ನಮ್ ಅವ್ರಿಗೆ ಗೊತ್ತಿತ್ತು ಮೇಲಧಿಕಾರಿಗಳು ಗೊತ್ತಿತ್ತು ಶಕೀಲ್ ಅಹಮದ್ ಹರಿಕೃಷ್ಣ ಅವ್ರಿಗೆಲ್ಲ ಗೊತ್ತಿತ್ತು ಸರ್ ಅವ್ರು ಕಾನ್ಸ್ಟೇಬಲ್ ಜೊತೆಲಿ ಕರ್ಕೊಂಡು ಅವ್ರಿಗೆ ಬನ್ನಿ ಅಂತ ಕರೆದ್ರು ಅಷ್ಟೇ ಎಲ್ಲ ಹೋಗ್ತಾ ಇದ್ರೆ ಮಾಮೂಲಿ ಇದು ಪೆಟ್ರೋಲ್ ಹಿಂಗ್ ಇರ್ಬೇಕು ಅಂತ ಹೇಳ್ಕೊಂಡು ಅವರು ನೆಗ್ಲಿಜೆನ್ಸಿ ಆಗಿ ಹೋದ್ರು ಅಷ್ಟೇ ಅಂದ್ರೆ ಅಲರ್ಟ್ ಆಗ್ಲಿಲ್ಲ ಅವರು ಈ ತರ ಒಂದು ಇನ್ಸಿಡೆಂಟ್ ಹೋಗ್ತಾ ಇದ್ರು ರೆಡಿ ಆಗಿದೆ ಅಂದಿದ್ರೆ ಇವರು ರೆಡಿ ಆಗಿ ಹೋಗ್ತಾ ಇದ್ರು ಹಾಗಾಗಿ ಇವರು ಸಂಡೆ ಅಲ್ವಾ ಊಟ ಮಾಡಿದ ತಕ್ಷಣ 1 ಗಂಟೆ ಬೆಳಿಗ್ಗೆನೆ ಹೇಳಿದ್ದು ಚೆನ್ನಾಗಿತ್ತು ಅವ್ರಿಗೆ ಒಂದ್ ದಿವಸ ಮುಂಚೆನೆ ಗೊತ್ತಿತ್ತು ಅದು ಹೋಗಿ ಯಾರಿಗೂ ಇಂಟಿಮೇಶನ್ ಮಾಡ್ಲಿಲ್ಲ ಅವ್ರತ್ರ ಅದ್ರಲ್ಲಿ ಅಪ್ಪತ್ರ ರೈಫಲ್ ರಿವಾಲ್ವರ್ ಏನು ಇರ್ಲಿಲ್ವಾ ಸರ್? ಹಂಗ ಸರ್ ರೈಫಲ್ ಹೋಗಿದ್ರ? ರೈಫಲ್ ರೈಫಲ್ ಇತ್ತು ರೈಫಲ್ ಇತ್ತು ರೈಫಲ್ ಇದ್ರು ಕೂಡ ನಾವು ಒಂದ್ ಇನ್ಸಿಡೆಂಟ್ ಹೋಗುವಾಗ ಒಂದು ಕಾರ್ಯಾಚರಣೆ ಹೋಗ್ತಾ ಇದ್ದೀವಿ ಅಲ್ಲಿ ಏನೋ ಇನ್ಸಿಡೆಂಟ್ ಆಗ್ಬೋದು ಯಾರೋ ಇದ್ದಾರೆ ಹುಷಾರಾಗಿದೆ ಅಂತಂದ್ರೆ ಹುಷಾರಾಗಿರ್ತಾ ಇದ್ರು ಸರ್ ಎಲ್ಲಿದ್ರು ಕೂಡ ನಾವು ಮೈಸೂರಿಂದ ಹೋಗುವಾಗ ಕೊಳ್ಳೇಗಾಲದಿಂದ ಜಾಸ್ತಿನೇ ಬಸ್ ಸ್ಟಾಪ್ ಮೇಲೆ 4 ಜನ ಒಳಗೆಲ್ಲ ಲೋಡ್ ಮಾಡ್ಕೊಂಡು ಕರೆಕ್ಟ್ ಆಗಿ ಕೂತ್ಕೊಳ್ತಿದ್ವಿ ಸರ್ ಬಸ್ ಸ್ಟಾಪ್ ಮೇಲೆ 4 ಜನ ಮರಳು ಇದು ನಮ್ಮ ಮೂಟ ಇಟ್ಕೊಂಡು ಅದ್ರ ಮೇಲೆ ಕೂಡ ಮಲಗ್ತಾ ಇದ್ದೆ ಸರ್ ನಾವು ಹೋಗುವಾಗ ಅಲ್ಲಿಗೆ ಓಕೆ ಕೊಳ್ಳೇಗಾಲ ದಾಟಿದ್ಮೇಲೆ ಎಲ್ಲಾ ಬಸ್ ಅಲ್ಲಿ ಪೊಲೀಸ್ ಬಸ್ ಅಲ್ಲಿ ಮೇಲೆ 4 ಜನ ಹಿಂದೆ ಆ ಕಡೆ ಮುಖ ಹಾಕೊಂಡು 2 ಜನ ಹಿಂದೆ ಮುಖ ಹಾಕೊಂಡು 4 ಜನ ಲೋಡ್ ಅಲ್ಲಿ ಇರ್ತಿದ್ರು ಸರ್ ಅಲ್ಲಿ ಓ ಅದ್ರಲ್ಲಿ ಅಪ್ಪಚ್ಚ ಸುಂದರ ಕಾಳಪ್ಪ ಒಟ್ಟು 5 ಜನ ನಮ್ ಕಾನ್ಸ್ಟೇಬಲ್ ಸರ್ ಮತ್ತೆ ಒಬ್ರು ದೇವೇಂದ್ರಪ್ಪ ಅಂತ ಒಬ್ರು ಈಗ ಎಸ್ಪಿ ಆಗಿ ರಿಟೈರ್ಡ್ ಅದ್ರ ಅವ್ರು ಉಳ್ಕೊಂಡ್ರು ಅವರೇ ಡೆಡ್ ಬಾಡಿ ಹಾಕೊಂಡು ಬಂದಿದ್ದು ಸರ್ ಅಲ್ಲಿಗೆ ರಾಮಪುರ ಸ್ಟೇಷನ್ಗೆ ರಾಮಪುರ ಸ್ಟೇಷನ್ ಇನ್ಸಿಡೆಂಟ್ ಆದ್ರೆ ನಾ ಇದ್ದೆ ಸರ್ ಅಲ್ಲಿ ಓ ರಾಮಪುರ ರಾಮಪುರ ಸ್ಟೇಷನ್ ಅಲ್ಲಿ 5 ಜನ ಫೈರ್ ಆಗತ್ತಲ್ಲ ಅವಾಗ್ಲೂ ನೀವು ಹೌದು ರಾಮಪುರ ಸ್ಟೇಷನ್ ಅಲ್ಲೇ ಬಂದು ಹೊಡೆದ ನೋಡಿ ಸರ್ 5 ಜನರು ಸತ್ರು ಹೌದು ಗಿಡಂಗವನು ಕುಮಾರ್ ಅಂತ 5 ಜನ ಆ ಇನ್ಸಿಡೆಂಟ್ ಕೂಡ ನಾನು ಅಲ್ಲೇ ಇದ್ದೆ ಸರ್ ಓ ಹೌದಾ ರಾಮಪುರ ಇನ್ಸಿಡೆಂಟ್ ಅಲ್ಲಿ ಮತ್ತೆ ಪಾಲಾರ್ ಬ್ಲಾಮ್ ಬ್ಲಾಸ್ಟ್ ಆದ ಕೂಡ ನಾನು ಪಾಲಾರ್ ಇದ್ದೆ ನಾನು ಹೋಗ್ಲಿಲ್ಲ 2 ಬಸ್ ಹೋಯ್ತು ನಾನು ಆ ಇನ್ಸಿಡೆಂಟ್ ಕೂಡ ಇದ್ದೆ ಸರ್ ನಾನು ಓಕೆ ಮತ್ತೆ ಓಕೆ. ವಡಿಕೇಳದಲ್ಲಿ ಒಂದು ಇನ್ಸಿಡೆಂಟ್ ಆಯ್ತು ಹೊಡ್ಕೇಳ ಹೌದು ವಡಿಕೇಳದಲ್ಲಿ ರಂಗಸ್ವಾಮಿ ಅಂತ ಒಬ್ರು ಹಿಡಿಯೋಕೆ ಹೋಗ್ಬಿಟ್ಟು ಪೊನ್ನಪ್ಪ ಅಂತ ಸತ್ರು ಹೌದು ಆಗ ನನ್ನ ಹೆಸರು ಪೊನ್ನಪ್ಪನೇ ನಮ್ಮಲ್ಲಿ ನಾನು ನಾನು ಅಲ್ಲೇ ಇದ್ದೀನಿ ನಾನು ಅಂತ ಕನ್ಫ್ಯೂಸ್ ಮಾಡ್ಕೊಂಡಿದ್ರಾಗ ನನ್ನ ಹೆಸರು ಪೊನ್ನಪ್ಪನೇ ಆ ಇನ್ಸಿಡೆಂಟ್ ಕೂಡ ನಾ ಇದ್ದೆ ಸರ್ ಅಲ್ಲಿ ಓಕೆ ಸರ್. ಅವತ್ತು ಆಕ್ಚುಲಿ ರಾಮಪುರದಲ್ಲಿ ನಿಮ್ಮ ನಿಮ್ಮ ಅಂದಾಜ್ ಪ್ರಕಾರ ಅವತ್ತು ನೀವು ಇದ್ರಾ ಅಥವಾ ನೀವು ಡ್ಯೂಟಿಯಲ್ಲಿ ಇದ್ದಿದ್ರ ಅಷ್ಟೇನಾ? ಅವತ್ತು ನೈಟ್ ಇದ್ರ ನೀವು? ನಾನು ಮಾದೇಶ್ವರ ಬೆಟ್ಟದಲ್ಲಿದ್ದೆ ರಾತ್ರಿ 11:30 ಗಂಟೆಗೆ ಆ ಇನ್ಸಿಡೆಂಟ್ ಆಗಿ ಸರ್ 11:30 ಕಲಿಗೆ ಇನ್ಸಿಡೆಂಟ್ ಆಗಿದ್ದು ನಾವು ಬೆಟ್ಟದಲ್ಲಿ ಅಲ್ಲಿ ಮಲಗಲಿ ಜಾಗ ಒಳ್ಳೆ ಜಾತ್ರೆ ಟೈಮ್ ಮಲಗಲಿ ಜನ ಇದು ಆಗಸ್ಟ್ ಟೈಮ್ ಅಲ್ಲಿ ಅಮಾಸೆ ಟೈಮ್ ಅಲ್ಲಿ ಹೋಗಾಡ್ಲಿ ಜನ ಇರ್ಲಿಕ್ಕೆ ಜಾಗ ಇಲ್ಲ ನಾವು ಅಲ್ಲಿ ಜಗಲಿ ಮೇಲೆ ಮಲಗಿದ್ದು ಚಳಿ ತುಂಬಾ ಚಳಿ ಆಗ ಇದ್ದಕ್ಕಿದ್ದಾಗೆ ಯಾರ್ಯಾರು ಹೇಗೆ ಹೇಗಿದ್ರೆ ಹಾಗೆ ನಮ್ಮಲ್ಲಿ ಇನ್ಸಿಡೆಂಟ್ ಹಾಗೆ ಆಗ್ತಾರೆ ಸರ್ ಏನಂದ್ರೆ ಏನು ಇಂಟಿಮೇಶನ್ ಮಾಡಲ್ಲ ಈಗ ಉದಾಹರಣೆಗೆ ನೀವೆಲ್ಲ ಒಂದು ಫಂಕ್ಷನ್ ಹೋದಾಗ ಊಟ ಇದೆ ಅಂದ್ರೆ ಊಟ ಇಲ್ಲ ಅಂದ್ರೆ ಬಂದೋಬಸ್ತ್ ಮಾಡ್ಕೊಂಡು ಹೋಗ್ತೀರಾ ಏನೋ ಒಂದು ಬಿಸ್ಕೆಟ್ ಒಂದು ನೀರೋ ಬಂದೋಬಸ್ತ್ ಮಾಡ್ಕೊಂಡು ಹೋಗ್ತೀರಾ ಹೌದು ಏನೋ ಇಂಟಿಮೇಶನ್ ಮಾಡ್ಬೇಕಲ್ಲ ಸರ್ ಇದೇ ಇಲ್ಲ ಅಂತ ಹೇಳಿ ಹೌದು ಅವ್ರು ಹೌದು ಏನು ಹೇಳ್ತಾ ಇರ್ಲಿಲ್ಲ ಮೇಲಧಿಕಾರಿಗಳಿಂದ ನಮ್ಗೆ ಆಗ್ತಾ ಇದ್ದಿದ್ದು ಅವರು ಬನ್ನಿ ಹೋಗೋಣ ಅಂತಿದ್ರು ಅಷ್ಟೇ ಏನು ಅಂತ ಹೇಳ್ತಾ ಇರ್ಲಿಲ್ಲ ಅದು ನಮ್ಮ ಮುಷರ್ಲಿ ಎಲ್ಲಾದ್ರೂ ಅಂದ್ರೆ ಹೋಗೋ ಬನ್ನಿ ಎಲ್ಲಿ ಇನ್ಫಾರ್ಮೇಶನ್ ಲೀಕ್ ಆಗ್ಬಿಡುತ್ತೆ ಅನ್ನೋದು ಅವ್ರ ಇಂಟೆನ್ಷನ್. ಸರ್ ನಾವು ಗಾಡಿ ಹತ್ತುವಾಗ್ಲೇ ನಮ್ಗೆ ಮೊದ್ಲೇ ಹೇಳ್ಬೇಡಿ ನಾವು ಬಸ್ ಹತ್ತಿವಲ್ಲ ಆಗ ನಮ್ಗೆ ಒಳಗೆ ಕೂರ್ಸ್ಕೊಂಡು ನೋಡಿ ಅವ್ನು ಇನ್ಸಿಡೆಂಟ್ ಹೋಗ್ತಾ ಇದೀವಿ ಎಲ್ಲ ಹುಷಾರಾಗಿರಿ ಅಂತ ಹೇಳ್ಬಿಟ್ರೆ ರೆಡಿ ಇರ್ತಾರೆ ಇದು ಬನ್ನಿ ಅಂದ್ರೆ ಎಲ್ಲೋ ಕರ್ಕೊಂಡು ಹೋಗ್ತಾರೆ ಸುಮ್ಮನೆ ಹೋಗ್ತಾರೆ ಹಾಗಾಗಿ ಆ ಪಾಲರ್ ಇನ್ಸಿಡೆಂಟ್ ಆದ್ರೆ ನಾನು ಅಲ್ಲೇ ಇದ್ದೆ ಸರ್ ಪಾಲರ್ ಇನ್ಸಿಡೆಂಟ್ ಆಗಿ ಮಾಂಸ ಎಲ್ಲ ನೀವು ನೋಡ್ತೀರಾ ಹೋಗಿದ್ರೆ ಅಲ್ಲಿಗೆ ಪಾಲರ್ಗೆ ಹೋಗಿದೆ ಸರ್ ಪಾರ್ಲರ್ ಜಾಗಕ್ಕೆ ಹೋಗಿದ್ದೆ ನಾನು. ನೀವು ಇನ್ಸಿಡೆಂಟ್ ಆದ್ಮೇಲೆ ಹೋಗಿದ್ರ ಆ ಜಾಗದಾಗೆ? ನಾನು ಇನ್ಸಿಡೆಂಟ್ ಆಗಿ ಗೋಪಿನಾಥಮ್ಲಿ ಇದ್ದೆ ಸರ್ ಆ ಸೌಂಡ್ ಸುಮಾರು ಒಂದು 10 ನಿಮಿಷದವರೆಗೂ ಎಕೋ ಬಂದು ತುಂಬಾ ಸೌಂಡ್ ಆಗಿ ಬಂತು. ನಾವಾಗ ಕೋರೆ ಕೆಲಸ ನಡೀತಾ ಇತ್ತಲ್ಲ ಕೋರೆ ನಡೀತಾ ಇತ್ತ ಏನೋ ಅದಕ್ಕೆ ಕೋರೆಗೆ ಬ್ಲಾಸ್ಟ್ ಮಾಡ್ಬಂತ ತಿಳ್ಕೊಂಡಿದ್ದು ಆಮೇಲೆ ಗೋಪಿನಾಥಂಗೂ ಪಾಲರ್ ಒಂದು 18 ಕಿಲೋಮೀಟರ್ ಆಗ್ತದೆ
ಹೋಗಿದ್ದೀರಿ ನೀವು ಗೋಪಿನಾಥ್ ಹೋಗಿರ್ಬೇಕಲ್ಲ ತಾವು? ಹೋಗಿದ್ದೀನಿ ಸರ್. ಅಲ್ಲೇ ಕೆಲವೊಂದು 15 ಕಿಲೋಮೀಟರ್ ಆ ಸೌಂಡ್ ನೋಡಿ ಆಮೇಲೆ ಎಲ್ಲ ಇದ್ದಕ್ಕಿದ್ದಾಗೆ ಊರೆಲ್ಲ ಭಯ ಪಡ್ಕೊಂಡ್ರು. ನಾವೆಲ್ಲ ಬಂದು ನೋಡಿದ್ರು ಏನು ಮಾಂಸ ಎಲ್ಲ ಮೇಲೆ ತೂರಾಡ್ತಾ ಇತ್ತು, ತೇಲಾಡ್ತಾ ಇತ್ತು, ಬಟ್ಟೆ ಗಿಟ್ಟೆ ಎಲ್ಲ ಚಿಂದಿ ಚಿಂದಿಯಾಗಿ ಹೋಗಿತ್ತು ಸರ್ ಅದು. ಆ ಗುಂಡಿ ಸುಮಾರು 8-8 ಅಡಿ ಆಗಲ್ಲ, ಒಂದು 10 ಅಡಿ ಆಳ ಹೋಗಿತ್ತು ಬಾಂಬ್ ಬಿಟ್ಟಿದ್ದು. ಅವನು ಏನು 1.5 ಅಡಿಲಿ ಗುಂಡಿ ಮಾಡಿ ಇಟ್ಟಿದ್ದ ಅದು. ಅದು ಬ್ಲಾಸ್ಟ್ ಆದ್ಮೇಲೆ ಒಂದು ಪೊಲೀಸ್ ಬೈಕ್ ಪೊಲೀಸ್ ಗಾಡಿದು ಬಸ್ದು ಫ್ರಂಟ್ ನಾಲ್ಕು ಎರಡು ವೀಲು ಆ ಕಡೆ ಈ ಕಡೆ ಅದು ಅರ್ಧ ಕಟ್ಟಾಗಿ ಸುಮಾರು 1 ಕಿಲೋಮೀಟರ್ ದೂರದಲ್ಲಿ ಬಿದ್ದಿತ್ತು ಸರ್ ಅಲ್ಲಿ. ಓ ಮೈ ಗಾಡ್. ಸರ್ ಸುಮಾರು 4-5 ಇನ್ಸಿಡೆಂಟ್ಲಿ ನಾನು ಮಧ್ಯಕ್ಕೆ ಕಟ್ಟಾಗಿತ್ತು ಅಂತ ನೀವ್ ಹೇಳೋದು? ಚಾರ್ಜ್ ಅಲ್ಲ ಸರ್, ಫ್ರಂಟ್ ಡ್ರೈವರ್ ಸೀಟ್ ಇದೆ ನೋಡಿ, ಫ್ರಂಟ್ ಮಧ್ಯಕ್ಕಲ್ಲ, ಫ್ರಂಟ್ ಸೀಟ್ ಅಲ್ಲಿ ಎರಡು ವೀಲ್ ಬರ್ತಾನೆ, ಫಸ್ಟ್ ವೀಲ್ ಫ್ರಂಟ್ ವೀಲ್ ಎರಡು. ಹೌದು. ಆ ಎರಡು ವೀಲೇ ಹೊರಟೋಗಿ ಎಲ್ಲ ಹೋಗಿತ್ತು ಅದು 1 ಕಿಲೋಮೀಟರ್ ದೂರದಲ್ಲಿ ಇತ್ತು. ಸುಮಾರು ಒಂದು 5 ಅವರ್ಸ್ ವರೆಗೆ ಫುಲ್ ಧೂಳು ಏನು ಕಾಣ್ತಾ ಇರ್ಲಿಲ್ಲ. 5 ಅವರ್ಸ್? 5 4 5 ಅವರ್ಸ್ ಅಷ್ಟು ಧೂಳು ಇದ್ಬಿಟ್ಟಿ ಸರ್ ಅದು. ಅದು ಈಗ ಸ್ವಲ್ಪ ಮಳೆ ಇದೆ, ಆಗಲ್ಲ ಮಳೆನೇ ಇರ್ತಾ ಇರ್ಲಿಲ್ಲ ಅಲ್ಲಿ. ನಮ್ಮ ಕರ್ನಾಟಕದಲ್ಲಿ ಮಳೆಯಾಗಿ ಕಾವೇರಿ ನೀರು ಮೇಟೂರು ಡ್ಯಾಮ್ ತುಂಬಿಕೊಳ್ತು ಅಂದ್ರೆ ರಿವರ್ ಪಾಲಾರಿಗೆ ಬ್ಯಾಕ್ ವಾಟರ್ ಬರ್ತಾ ಇತ್ತು, ಅದೇ ನೀರು ಅವರಿಗೆ ಅಲ್ಲಿ. ಅದ್ ಬಿಟ್ರೆ ಬೇರೆ ಏನು ಇಲ್ಲ ಫೆಸಿಲಿಟಿ? ಏನ್ ಇಲ್ಲ ಸರ್, ಈಗ ಸಾಧಾರಣ ಒಂದು 4 ಇಯರ್ಸ್ ನಿಮ್ಗೆ ಗೊತ್ತಿದೆ ಎಲ್ಲ ಕಡೆ ಮಳೆ ಆಗದ್ರಲ್ಲೂ ಮಳೆ ಆಗ್ತದೆ, ಬೇಡ ಅಂದ್ರೂ ಕೇಳ್ತಲ್ಲ ಅಷ್ಟು ಆಗ್ತಾ ಇದೆ. ನಾನೊಂದು 7 ವರ್ಷ ಕೆಲಸ ಮಾಡಿದೆ ಸರ್ ಅಲ್ಲಿ, ಮತ್ತೆ ಹೊಗೇನಕಲ್ ಇದು ದಿನೇಶ್ ಹತ್ರ ನೋಡಿ. ಹೌದು. ಆಗಲೂ ಕೂಡ ನಾನು ಪಾರ್ಲರ್ಲಿ ಎರಡು ಇದು ಗೋಪಿನಾಥ್ ಅಲ್ಲಿ ಎರಡು ಪೋಸ್ಟ್ ಇತ್ತು, ಒಂದು ಮೇಲೆ ಐಬಿ ಹತ್ರ, ಇನ್ನೊಂದು ಊರೊಳಗಿತ್ತು. ಒಂದ್ ಕೆರೆ ಇದೆ ನೋಡಿ ಗೋಪಿನಾಥ್ ಕೆರೆ, ಹೌದು, ಅಲ್ಲೊಂದ್ ಪೋಸ್ಟ್ ಇದೆ, ಅಲ್ಲೊಂದು ಐಬಿ ಇದೆ ಹಳೇದು, ಅಲ್ಲೊಂದು ವ್ಯಾನ್ ಇರ್ತಿತ್ತು, ಕೆಳಗೊಂದು ವ್ಯಾನ್ ಇರ್ತಿತ್ತು. ನಾವು ಮೇಲೆ ಡ್ಯೂಟಿ ಕೆಳಗೆ ಅವರು ಹೊಗೇನ್ ಕಲ್ ಸರ್ಸಿಗೆ ಅವ್ರು ಏನೋ ಅವತ್ತು ಡ್ಯೂಟಿ ಮುಗಿಸಿ ಕೊಡಬೇಕೇನೋ ಫಾಲ್ಸ್ ನೋಡ್ಕೊಂಬರೋಣ ಅಂತ ಹೋಗಿದವರು ಅಷ್ಟೇ. ಆಗ್ಲೂ ಕೂಡ ನಾನು ಅದೇ ಪ್ಲೇಸ್ ಅಲ್ಲಿ ಇದ್ದೆ ಸರ್, ನಾನು 5-6 ಸರಿ ಎಸ್ಕೇಪ್ ಆಗಿದ್ದೇನೆ ಅಲ್ಲಿಂದ. ಓ, ಅಂದ್ರೆ ನೀವು ಇಷ್ಟೊತ್ತಿಗೆ ಮೋಸ್ಟ್ಲಿ ಆಪರೇಷನ್ ಗಳಲ್ಲಿ ನೀವು ಅಚಾನಕ್ ಆಗಿ ಹೋಗ್ಬಿಟ್ಟಿದ್ರೆ ನೀವು ಇರ್ತಿರ್ಲಿಲ್ಲ ಅಂತ ಸರ್. ಅದೇನಂದ್ರೆ ಹಿಂದೆ ಮುಂದೆ ಅಷ್ಟೇನೆ, ಅಂದ್ರೆ ಅವ್ರು ಹೋಗ್ತಾ ಇದ್ರು ನಾವು ಹಿಂದೆ ಹೋಗ್ತಿದ್ದೋ, ಮುಂದೆ ಹೋದ್ರಾಗ ಅಟ್ಯಾಕ್ ಆಗಿದೆ. ಮತ್ತೆ ಈ ವಡಕೆ ಇದು ಆನೆ ಮೇಲೆ ಆನೆ ತಲೆದಿಂ ಬಂತಾರೆ ನೋಡಿ. ಹೌದು, ವಡಕೆ ಎಸ್ ಬೆಂಡ್, ಎಸ್ ಬೆಂಡ್ ಅಲ್ಲಿ ಉತ್ತಪ್ಪ ಮತ್ತೆ ಒಂದು 5-6 ಜನ ಸತ್ರ ಅಲ್ಲಿ. ಹೌದು ಸರ್. ಆ ಎಸ್ ಬೆಂಡ್ ಅಲ್ಲಿ ಮೇಲೆ ಬೆಟ್ಟದಿಂದ ಇಳಿದಿ ನೋಡಿ, ಫಸ್ಟ್ ಮೇಲೆ ಡ್ರಾಪ್ ಆಗುತ್ತೆ ಅಲ್ಲಿ ಆನೆ ತಲೆದಿಂ ಬಂತಾರೆ. ನಿಜ ನಿಜ. ಅಲ್ಲೊಂದು ಇನ್ಸಿಡೆಂಟ್ ಆದಾಗ್ಲೂ ಅಷ್ಟೇ, ನಾವು ಹೋದ್ರು ಡ್ಯೂಟಿ ಮುಗಿಸಿ ರಜೆ 1 ವಾರ ರಜೆ ಇತ್ತು, ರಜೆ ಮುಗಿಸ್ಕೊಂಡು ನಮ್ದು ವ್ಯಾನ್ ಹೋಗ್ಬೇಕು. ಬೆಳಿಗ್ಗೆ 7 ಗಂಟೆಗೆ ಆಗ್ಬಿಟ್ಟಿದೆ, ನಾವು ಕೊಳ್ಳೇಗಾಲದಲ್ಲಿ ನಾಷ್ಟ ಮಾಡ್ತಾ ಇದ್ದೋ ಗೀತಾ ಹೋಟ್ಲಲ್ಲಿ. ಆಗ ಫೋನ್ ಮಾಡಿದ್ರು ಈ ತರ ಪೊಲೀಸ್ನವ್ರು ಹೊಡೆದಾಕ್ಬಿಟ್ಟಿದ್ರೆ 8 ಜನ ನಮ್ಮ, ಅಲ್ಲೇ ಜನರೇ ಪಬ್ಲಿಕ್ಕೇ ಬಿಡ್ಲಿಲ್ಲ. ಕೊಳ್ಳೇಗಾಲ ರೂರಲ್ ಸ್ಟೇಷನ್ ಕೋರ್ಟ್ ಇದೆ ನೋಡಿ ಸರ್, ಹಳೆ ಕೋರ್ಟು, ಆ ಕೆರೆ ಸಿಕ್ತದಲ್ಲ, ಆ ಕೆರೆ ಹತ್ರ ಊರೆಲ್ಲ ಕರ್ಕೊಂಡು ಹೋಗ್ಬೇಡಿ ಹೋಗ್ಬೇಡಿ ಮಿಲಿಟರಿ ಅವ್ರ ಕರ್ಸಿ ಹೋಗ್ಬೇಡಿ ಅಂತ ಹೇಳಿ ಆಗ ಅಲ್ಲೇ ತೆಗೆದ್ಬಿಟ್ರು ನಮ್ಮ, ಬಿಡ್ಲೇ ಇಲ್ಲ. ಮತ್ತೆ ಒಂದು 2 ಗಂಟೆಗೆ ಎಲ್ಲ ಬಾಡಿ ಈಚೆ ಬಂತು ಅಲ್ಲಿಂದ ತಗೊಂಡ್ ಬಂದ್ರು ಮಾಜಾರ್ ಮಾಡಿ. ನಾನು ಸುಮಾರು ಇನ್ಸಿಡೆಂಟ್ ಕಣ್ಣಲ್ಲೇ ಅದು ವಿತಿನ್ 1 ಅವರ್ ಎಲ್ಲ ನೋಡಿದೀನಿ ಸರ್ ಅಲ್ಲಿ. ಸಾಧ್ಯವಾದ್ರೆ ಸಿಗೋಣ ಸರ್, ನಾನು ಬಂದಾಗ ನಿಮ್ಗೆ. ಖಂಡಿತ ಖಂಡಿತ ಸರ್, ಇದು ವಾಟ್ಸ್ಆಪ್ ನಂಬರ್ ಅದೇ, ನನ್ನ ಮಗನ ಫೋಟೋ ಎಲ್ಲ ಕಳ್ಸ್ಕೊಡ್ತೀನಿ. ಕಳ್ಸ್ಕೊಡಿ ಕಳ್ಸ್ಕೊಡಿ. ವಾಟ್ಸ್ಆಪ್ ನಂಬರ್ ಇದೇನೆ ಸರ್? ಹಾ ಇದೆ ಸರ್. ತಮ್ಮ ಹೆಸರು? ಆಕರ್ಷ್ ಅಂತ. ಸರಿ, ಓಕೆ, ಥ್ಯಾಂಕ್ ಯು ಸರ್.